ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ अत्याचार हागू कोले खंडिसि प्रतिभटने उत्तर प्रदेश योगी सरकार वजा माडबेकेंदु प्रतिभटनाकारर आक्रोश उत्तर प्रदेश मनीषा वाल्मीकि एंब युवती मेले सामूहिक अत्याचार हागू हत्येयन्नु खंडिसि शिड्लघट्टदल्लि कर्नाटक दलित संघर्ष समिति बीदिगिळिदु प्रतिभटने नडेसिदरु प्रतिभटनाकारर नगरद प्रमुख रस्तेगळल्लि संचरिसि उत्तर प्रदेश योगीनाथ सरकारद विरुद्ध ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಶಿರಸ್ತೇದಾರ್ ಮಂಜುನಾಥ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ದಲಿತ ಸಂಘಸ ಸಮಿತಿಯ ಮೇಲೂರು ಮಂಜುನಾಥ್ ಮಾತನಾಡಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ದಲಿತರಿಗೆ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ದಲಿತ ವರ್ಗಕ್ಕೆ ಸೇರಿದ ಮನುಷ್ಯ ಹೆಣ್ಣು ಮಗಳನ್ನು ಕ್ರೂರವಾಗಿ ನಾಲ್ಕು ಜನ ಯುವಕರು ಸೇರಿಕೊಂಡು ಸಾಮೂಹಿಕ ಅತ್ಯಾಚಾರ ನಡೆಸಿ ಅವಳ ನಾಲಿಗೆ ಕತ್ತರಿಸಿ ಬೆನ್ನು ಮೂಳೆಯನ್ನು ಮುರಿದು ಪೈಶಾಚಿಕ ಕೃತ್ಯಗಳು ಎಸಗಿದ್ದಾರೆ ನಮ್ಮ ದೇಶದಲ್ಲಿ ಕಾನೂನು ಇದೆಯೋ ಇಲ್ಲವೋ ಅಂತ ಅನುಮಾನ ಮೂಡುತ್ತಿದೆ ಈ ಕೂಡಲೇ ಅತ್ಯಾಚಾರಿಗಳನ್ನು ಗಲ್ಲಿಗೇರಿಸಿ ಯೋಗಿ ಸರ್ಕಾರವನ್ನು ಕೆಳಗಿಳಿಸಿ ರಾಷ್ಟ್ರಪತಿ ಆಡಳಿತ ಜಾರಿಯಾಗಬೇಕೆಂದು ಅಲ್ಲದೆ ಅತ್ಯಾಚಾರಿಗಳಿಗೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಸೇರಿದ ನಾಲ್ಕು ಜನ ಯುವಕರು ಏಕಾಏಕಿ ಆ ಹುಡುಗಿನ ಹೊತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾರೆ ಬೆನ್ನು ಮೂಳೆ ಮುರಿದಿದ್ದಾರೆ ಗಂಟಲು ಕೊಯ್ದಿದ್ದಾರೆ ಮತ್ತು ನಾಲ್ಗೆ ಕಟ್ ಮಾಡಿದ್ದಾರೆ ಈ ಅಮಾನುಷವಾದಂತ ಆ ಹುಡುಗಿ ಮೇಲೆ ನಡೆದಂತ ದೌರ್ಜನ್ಯ ಮತ್ತು ಅತ್ಯಾಚಾರ ಮತ್ತು ಕೊಲೆಗೆ ದಲಿತ ಸಂಘರ್ಷ ಸಮಿತಿ ಇವತ್ತು ಖಂಡಿಸ್ತಾ ಇದೆ ಇವತ್ತು ಅಲ್ಲೇ ಮತ್ತು ಕೊಲೆ ಅತ್ಯಾಚಾರ ಆದ ನಂತರ ತಕ್ಷಣ ಅವರು ಎಲ್ಲಿಯ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಮಾಡಿದ ಆದ್ಮೇಲೆ ಸೆಪ್ಟೆಂಬರ್ 29ನೇ ತಾರೀಕು ಆಕೆ ಒಂದು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಗೆ ಒಂದು ಹೇಳಿಕೆ ಕೊಟ್ಟು ಸಾವನ್ನಪ್ಪತಾಳೆ ಅಲ್ಲಿನ ಉತ್ತರ ಪ್ರದೇಶ ಸರ್ಕಾರ ಮತ್ತು ಪೊಲೀಸ್ ದೌರ್ಜನ್ಯ ಇದರಿಂದ ಆ ಹುಡುಗಿ ಅಮಾನುಷವಾಗಿ ಮರಣವಂತಳೆ ಆದ್ರೆ ಆ ಹುಡುಗಿ ರೇಪ್ ಆದಂತ ಸ್ಥಳದಿಂದ ಡೆಲ್ಲಿಯ ಒಂದು ಆಸ್ಪತ್ರೆ 200 ಕಿಲೋಮೀಟರ್ ದೂರದಲ್ಲಿ ಆ ಹುಡುಗಿ ತಗೊಂಡು ಹೋಗಿ ಇಟ್ಟು ಆ ಹುಡುಗಿ ಮರಣಕ್ಕೆ ಅಲ್ಲಿನ ಸ್ಥಳೀಯ ಪೊಲೀಸ್ ಮತ್ತು ಯುಪಿ ಸರ್ಕಾರ ಇದು ಕಾರಣವಾಗಿರುತ್ತೆ ಇದಾದ ನಂತರ ಆ ಹುಡುಗಿ ಹೇಳಿಕೆ ಕೊಡ್ತಾಳೆ ಇವತ್ತು ನನ್ನ ಮೇಲೆ ಈ ತರ ನಾಲ್ಕು ಜನ ದೌರ್ಜನ್ಯವಾಗಿ ಹಲ್ಲೆ ಮಾಡಿದ್ದಾರೆ ಬೆನ್ನು ಮೂಳೆ ಮುರಿದಿದ್ದಾರೆ ಗಂಟಲು ಕೊಯ್ದಿದ್ದಾರೆ ನಾಲ್ಗೆ ಕಟ್ ಮಾಡಿದ್ದಾರೆ ನನ್ನನ್ನು ರೇಪ್ ಮಾಡಿದ್ದಾರೆ ನನಗೆ ಸರಿಯಾದಂತ ರಕ್ಷಣೆ ಕೊಡಲಿಲ್ಲ ಆ ಹೇಳಿಕೆನ ಇವರು ತಿರ್ಚಿ ಆ ಹುಡುಗಿ ಮೇಲೆ ಹೇಳಿಕೆ ಏನೋ ರೇಪ್ ಆಗಿಲ್ಲ ಅಂತನೋ ಒಂದನ್ನ ಇದನ್ನ ಅಲ್ಲಿನ ಸ್ಥಳೀಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ರು ಡಿಫೆಂಡ್ ಮಾಡ್ತಾರೆ ಈ ದಲಿತರ ಮೇಲೆ ಉತ್ತರ ಪ್ರದೇಶದಲ್ಲಿ ನಿರಂತರವಾಗಿ 5 ನಿಮಿಷಕ್ಕೆ ಒಂದ ಸಾರಿ ದಲಿತ ಮಹಿಳೆ ಮೇಲೆ ರೇಪ್ ಆಗ್ತೈತೆ ದಲಿತರ ಮೇಲೆ ದೌರ್ಜನ್ಯ ಆಗ್ತೈತೆ ಅಲ್ಲಿ ಯಾರು ಕೇಳೋರು ಇಲ್ಲ ಮಾಡೋರು ಇಲ್ಲ ಅಲ್ಲಿ ಏನಾಗಿದೆ ಅಂದ್ರೆ ಸಂವಿಧಾನನ 100ರಷ್ಟು 100 ವೈಲೇಟ್ ಮಾಡಿ ಬರಿ ಮನುಧರ್ಮ ಏನೈತೆ ಅದರ ಪೂರ್ಕವಾಗಿ ಇವತ್ತು ಸರ್ಕಾರ ಮಾಡ್ತಾ ಇದ್ದಾರೆ ಆದಿತ್ಯನಾಥ್ ಈ ರಾಜ್ಯದಲ್ಲಿ ದಲಿತ ಮಹಿಳೆಯರ ಮೇಲೆ ನಿರಂತರವಾಗಿ ಅತ್ಯಾಚಾರಗಳು ದೌರ್ಜನ್ಯಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಅವರು ಒಂದು ಮಾತು ಹೇಳ್ತಾರೆ ನಾನು ಗೋರಕ್ಷಣೆ ಮಾಡೋದ್ರಲ್ಲಿ ಮೊಟ್ಟಮೊದಲಿಗ ಆಮೇಲೆ ಸ್ತ್ರೀ ರಕ್ಷಣೆ ನಮ್ಮ ರಾಜ್ಯದಲ್ಲಿ ಅನ್ನೋ ಒಂದು ದುರಂಕಾರದ ಒಂದು ಮಾತನ್ನ ಮಾತಾಡ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಶೇಕಡ 38% ಇರುವಂತಹ ಈ ದೇಶದಲ್ಲಿ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಮಹಿಳೆಯರು ನಿರಂತರವಾಗಿ ದೌರ್ಜನ್ಯಕ್ಕೆ ಒಳಪಡ್ತಾ ಇದ್ದಾರೆ ಅಲ್ಲಿನ ಸರ್ಕಾರ ಕಣ್ಣು ಮುಚ್ಚಿಕೊಂಡು ರಾಜಭಾರ ಮಾಡ್ತಾ ಇದ್ದಾರೆ ಅದರಿಂದ ಮತ್ತು ಅಲ್ಲಿನ ಹುಡುಗಿನ ಏಕಾಏಕಿ ಅವರ 4 ಗಂಟೆ ರಾತ್ರಿಯಲ್ಲಿ ಪೊಲೀಸರೇ ಬಂದು ಅಲ್ಲಿ ಆ ಹುಡುಗಿನ ಶವ ಸಂಸ್ಕಾರ ಮಾಡ್ತಾರೆ ಇದರ ಹಿಂದೆ ನಾವು ನೋಡಿದಾಗ ಎಷ್ಟು ಅನುಮಾನಾಸ್ಪದವಾಗಿ ಇದೆ ಅಂತಂದ್ರೆ ಆ ಹುಡುಗಿ ಏನಾದರೂ ಹೊರಗಡೆ ಕೊಟ್ಟರೆ ಇಲ್ಲ ಅವರು ಹ್ಯಾಂಡ್ ಓವರ್ ಮಾಡಿದ್ರೆ ನಿಜವಾದಂತ ನಿಜ ಸಂಗತಿ ವಾಸ್ತವ ಇದು ಗೊತ್ತಾಗ್ತೈತೆ ಅಂತನೋ ಒಂದು ಇದರಿಂದ ಆ ಹುಡುಗಿನ ತಂದು ಅಲ್ಲಿ ಶವ ಸಂಸ್ಕಾರ ಮಾಡ್ತಾರೆ ಅಲ್ಲಿ ಒಬ್ಬ ಪ್ರೆಸ್ ರಿಪೋರ್ಟರ್
ಅಂದ್ರೆ ಮೀಡಿಯಾ ರಿಪೋರ್ಟರ್ ಒಬ್ಬ ಹುಡುಗಿ 18 ವರ್ಷದ ಹುಡುಗಿ ಇವರು ಹಿಂದೆ ಬಿತ್ತು ಅದನ್ನೆಲ್ಲ ಮೀಡಿಯಾ ತೆಗೆದು ಆಕೆ ಈ ಒಂದು ಘಟನೆಯನ್ನ ಇಡೀ ರಾಷ್ಟ್ರಕ್ಕೆ ತಿಳಿಯೋ ತರ ಅಲ್ಲಿನ ಒಬ್ಬ ವಿಡಿಯೋ ಒಬ್ಬ ಹುಡುಗಿ ಮಾಡ್ತಾ ಇತ್ತು ಇದೆಲ್ಲ ಆದ ನಂತರ ಅವರು ಯಾವುದೇ ರಕ್ಷಣೆ ಕೊಡ್ತೀರಾ ಒಂದು ದೂರದಲ್ಲಿ ಕೂಡ ಹಾಕಿ ಪೊಲೀಸ್ ಎಲ್ಲರೂ ಅವರ ಕಾವಲು ಕಾಯ್ತಾ ಇದ್ದಾರೆ ನೆನ್ನೆ ಆ ಮೋನಿಶಾ ವಾಲ್ಮೀಕಿ ಆ ಹುಡುಗಿ ತಮ್ಮ ತಪ್ಪಿಸ್ಕೊಂಡು ಅವರ ಚಿಕ್ಕಪ್ಪನ ಪೊಲೀಸರು ಎದೆ ಗೊತ್ತು ಅನ್ಕಾನ್ಶಿಯಸ್ಸಾಗಿ ಆಸ್ಪತ್ರೆಗೆ ಹಾಕಿದ್ದಾರೆ ಆ ಹುಡುಗ ತಪ್ಪಿಸ್ಕೊಂಡು ಹೋಗಿ ಆ ಮೀಡಿಯಾದ ಮುಂದೆ ನೆನ್ನೆಲ್ಲನೂ ಏನೇನು ನಮ್ಮ ಕಿರುಕುಳ ಕೊಡ್ತಾ ಇದ್ದಾರೆ ಯಾವ ರೀತಿ ನಮಗೆ ಟಾರ್ಚರ್ ಮಾಡ್ತಾವ್ರೆ ಅಂತನೋ ಒಂದು ಇದನ್ನ ಮೀಡಿಯಾಗೆ ನೇರವಾಗಿ ಹೇಳಿದ್ದಾನೆ ಈ ತರ ಆದಿತ್ಯನಾಥ್ ಗವರ್ನಮೆಂಟ್ ಏನಾಗಿದೆ ಅಂತಂದ್ರೆ ಪೂರ್ತಿ ಒಂದು ಸರಿಯಾದಂತ ಕಾನೂನು ಪ್ರಕಾರ ಯಾವುದೇ ಇದು ಕೊಡದಿರ ಪೂರ್ತಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅದರಿಂದ ಈ ಮೂಲಕ ನಾವು ಇವತ್ತು ಕರ್ನಾಟಕ ತಳಿ ಸಂಘರ್ಷ ಸಮಿತಿ ಮತ್ತು ಎಲ್ಲಾ ಪ್ರಜೆಗಳು ಇವತ್ತೇನು ಅಲ್ಲಿ ಒಂದು ಸಾರಿ ಪಟಾಕಿ ಹಚ್ಚಿ ಉತ್ತರ ಪ್ರದೇಶದಲ್ಲಿ ಆನೆ ಸತ್ತೋದ್ರೆ ಇಡೀ ರಾಜ್ಯವೆಲ್ಲನೂ ಸ್ಟ್ರೈಕ್ ಮಾಡ್ತೈತೆ ಆನೆ ಸತ್ತೋದಕ್ಕೆ ಪೋಸ್ಟರ್ಗಳು ಹಾಕ್ತಾರೆ ದೊಡ್ಡ ದೊಡ್ಡ ಪೋಸ್ಟರ್ಗಳು ದೊಡ್ಡ ಪ್ರೊಟೆಸ್ಟ್ ಮಾಡ್ತಾರೆ ಆದ್ರೆ ಈ ಸ್ತ್ರೀಗಳು ನಿರಂತರವಾಗಿ ಅತ್ಯಾಚಾರಕ್ಕೆ ಒಳಗಾಗಿ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ರೆ ಅವರು ಯಾವುದೇ ತಲೆನೂ ಕೆಡಿಸ್ಕೊಂತಾ ಇಲ್ಲ ಉತ್ತರ ಪ್ರದೇಶ ಸರ್ಕಾರ ಅದರಿಂದ ಇವತ್ತು ಏನಾಗಿದೆ ಅಂತಂದ್ರೆ ತಕ್ಷಣ ನಾವು ಇವತ್ತು ರಾಷ್ಟ್ರಪತಿಗಳಿಗೆ ಒಂದು ಮನವಿ ಮಾಡ್ತಾ ಇದೀವಿ ಅಲ್ಲಿನ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟರ್ಗೆ ಒಂದು ಮನವಿ ಮಾಡ್ತಾ ಇದೀವಿ ಮತ್ತು ಮಾನ್ಯ ಮೋದಿಜಿ ಪ್ರಧಾನಮಂತ್ರಿಗಳಿಗೆ ಒಂದು ಇದು ಮಾಡ್ತಾ ಇದೀವಿ ತಕ್ಷಣ ಆ ಮೋನಿಶಾ ವಾಲ್ಮೀಕಿ ಹತ್ಯೆಗೆ ಏನು ಕಾರಣ ಆದಂತ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಬೇರೆಯವರು ಅಲ್ಲಿನ ನಾಲ್ಕು ಜನ ಏನು ರೇಪಿಸ್ಟ್ಗಳಿದ್ದಾರೆ ತಕ್ಷಣ ಅವ್ರನ್ನ ಗಲ್ಲಿಗೆ ಹಾಕ್ಬೇಕು ಯಾಕಂದ್ರೆ ಆಂಧ್ರದಲ್ಲಿ ಮೊನ್ನೆ ಏನು ಅಲ್ಕಾನನ ಮಗ ಆದಿತ್ಯನಾಥ್ ಅವನು ಸರಿಯಾದಂತ ಎಲ್ಲೋ ದೇವಸ್ಥಾನದಲ್ಲಿ ಒಂದು ಪುರೋಹಿತ್ಯ ಮಾಡಕ್ ಲಾಯಕ್ ಬಿಟ್ರೆ ದೇಶನ ಆಳುವಂತಹ ಹಕ್ಕು ಅವ್ರದ್ದು ನೈತಿಕತೆ ಇಲ್ಲ ತಕ್ಷಣ ಅವನ್ನ ವಜಾ ಮಾಡಬೇಕು ಅಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿ ಮಾಡಬೇಕು ಇವತ್ತು ಈ ದೇಶದಲ್ಲಿ ಈ ಪ್ರಕರಣಗಳ ವಿರೋಧವಾಗಿ ಎಲ್ಲಾ ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಮಹಿಳೆಯರು ರಕ್ಷಣೆಯಿಂದಾಗಿದೆ ದಲಿತ ಸ್ತ್ರೀ ಇವರಿಗೆ ರಕ್ಷಣೆ ಇದ್ದಂತಾಗಿದೆ ಇದರಲ್ಲೆಲ್ಲರೂ ಬಹಳ ಅಮಾನುಷವಾಗಿ ನಡ್ಕೊಂತ ಇದ್ದಾರೆ ಸಂವಿಧಾನದಲ್ಲಿ ಅನೇಕ ಸವಲತ್ತುಗಳಿದ್ರೂ ಸಹ ಸ್ತ್ರೀಗೆ ಯಾವ ರೀತಿ ರಕ್ಷಣೆ ಕೊಡಬೇಕು ದಲಿತರಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕು ಇವೆಲ್ಲನೂ ಸಂವಿಧಾನದಲ್ಲಿ ಇದ್ರೂ ಸಹ ಈ ಸಂವಿಧಾನ ಪೂರ್ತಿ ನಿರ್ಲಕ್ಷ್ಯ ಮಾಡಿ ಉತ್ತರ ಪ್ರದೇಶ ಸರ್ಕಾರ ಅಲ್ಲಿ ಮನು ಆಡಳಿತ ನಡೆಸ್ತಾ ಇದೆ ಇದನ್ನ ನಾವು ಪೂರ್ತಿ ಖಂಡಿಸ್ತಾ ಇದ್ದೀವಿ ನಿರಂತರವಾಗಿ ಇವತ್ತು ಪ್ರತಿಭಟಿಸ್ತಾ ಇದ್ದಾರೆ ಫಸ್ಟ್ ಆ ಮೋನಿಶಾ ವಾಲ್ಮೀಕಿ ಏನ್ ಅತ್ಯಾಚಾರ ಮಾಡಿದೆ ಮತ್ತು ಬಲರಾಮ್ಪುರದಲ್ಲಿ ಬಿಜೆಪಿ ಸರ್ಕಾರಕ್ಕೆ ನಾವು ಖಂಡಿತ ಅಧಿಕಾರ ಹೇಳ್ತೀವಿ ಮುಂದೆ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಮಹಿಳೆಯರ ಒಂದು ಕಾರ್ಯಕ್ರಮ ಮಾಡ್ತೀವಿ ಆ ಒಂದು ನಿಟ್ಟಿನಲ್ಲಿ ಈಗ ಏನು ಅವ್ರ ಅತ್ತೆ ಆಗಿದ್ದಾರೆ ಅಂತಂದ್ರೆ ಬಂಧುಗಳೇ ಒಂದೊಂದು ಉಸಿರಲ್ಲಿ ಒಂದು ನ್ಯಾಯನ ಪೊಲೀಸ್ ಇಲಾಖೆಗೆ ಎಲ್ಲಾ ಕಡೆನೂ ನ್ಯಾಯನೇ ಆ ಪ್ರಿಯಾಂಕಾ ರೆಡ್ಡಿ ಅತ್ಯಾಚಾರ ಆದಾಗ ಬೆಳಗಿನ ಮುಂಜಾವನೆ ಅವ್ರನ್ನ ನಾಲ್ಕು ಜನನ ಎನ್ಕೌಂಟರ್ ಮಾಡಿದ್ರು ಅದೇ ಕೆಳಜಾತಿ ಹುಡುಗಿ ಅತ್ಯಾಚಾರ ಆದಾಗ ಮುಂಜಾನೆ ಆಕೆನ ಸುಟ್ರು ಇದು ಯಾವ ನ್ಯಾಯ ಅಂತ ಸರ್ಕಾರ ನಡೆಸ್ತಾ ಇದೆ ಆ ಯೋಗ್ಯತೆ ಇಲ್ಲ ಸರ್ಕಾರನ ಮೊದಲ ರದ್ದುಗೊಳಿಸ್ಬೇಕು ಅವ್ರಿಗೆ ಆ ಅಲ್ಲಿನ ಒಂದು ಸರ್ಕಾರ ರಾಷ್ಟ್ರಪತಿಗಳ ಸರ್ಕಾರ ನಡೆಸಬೇಕು ಆ ಯೋಗ್ಯನಾಥ ಸರ್ಕಾರನ ರದ್ದುಗೊಳಿಸ್ಬೇಕು ಮತ್ತೆ ಯಾವುದೇ ಪ್ರಧಾನಿ ಆಗೋದಿಕ್ಕೆ ಯೋಗ್ಯತೆ ಇಲ್ಲ ಕಾರಣ ಏನಂದ್ರೆ ಕುದುರೆ ಹತ್ತಬೇಕಾದ್ರೆ ಅದಕ್ಕೆ ಲಗಾ ಬಿಡಿಯೋದು ಕಲಿಬೇಕು ಅವನಿಗೆ ಸರ್ಕಾರ ನಡೆಸೋ ಲಗಾ ಬಿಡಿಯೋ ಅಂತ ಕಲಿಲ್ಲ ಅಂತಂದ್ರೆ ಆತನಿಗೆ ಏನಕ್ಕೆ ಬೇಕ್ರಿ ಮಹಿಳೆಯರಿಗೆ ರಕ್ಷಣೆ ಕೊಡಿ ಮಹಿಳೆಯರಿಗೆ ಶಿಕ್ಷಣ ಕೊಡಿ ಅಂತ ಹೇಳ್ತಾರೆ ಇವತ್ತು ಪ್ರತಿ ಒಂದು ಎರಡು ದಿನಕ್ಕೆ ವಿಪಿಯಲ್ಲಿ 18 ರೇಪ್ ಆಗಿದೆ 18 ರೇಪ್ ಆಗಿದೆ ಎರಡು ದಿನಕ್ಕೆ ಅವರು ಏನ್ ಮಾಡ್ತಾ ಇದ್ದಾರೆ ಅವರು ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದೆ ನಿಜ ಹೇಳ್ಬೇಕು ಅಂದ್ರೆ ಎಸ್ಸಿ ಒಂದು ಸಮುದಾಯದ 1,08,00,000 ಎಸ್ಸಿ ಸಮುದಾಯದ ಜನಾಂಗ ಇದೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರಕ್ಕೆ ಬುದ್ಧಿ ಕಳಿಸುತ್ತೆ ಇಡೀ ದೇಶದಲ್ಲಿ ನಮ್ಮ ಎಸ್ಸಿ ಜನಾಂಗದಷ್ಟು ಹೈಲೈಟ್ ಆಗಿರೋದು ಯಾವ ಜನಾಂಗನೂ ಇಲ್ಲ ಆದ್ರೆ ಅವರಿಗೆ ಓಟ್ ಕೊಟ್ಟು ಇವತ್ತು ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲದೆ ನಾವಿವತ್ತು ಪೊಲೀಸ್ ಇಲಾಖೆನ ಕೇಳ್ಕೋಬೇಕು ಅಲ್ಲಿರೋ ಪೊಲೀಸ್ ಇಲಾಖೆ ಏನ್ ಕೆಲಸ ಮಾಡ್ತದೆ ಒಂದೇ ಒಂದು ಪತ್ರಕರ್ತನಿಗೆ ಇವತ್ತು ನಾವು ಧನ್ಯವಾದ ಹೇಳ್ಬೇಕು ಹಾಗೆ ಚಿಕ್ಕವಳಿಗೆ 18 ವರ್ಷದ ಯುವತಿ ಆದ್ರೂ ಕೂಡ ಇದು ಈ ಪ್ರಕರಣದಲ್ಲೆಲ್ಲ ಮೀಡಿಯಾದಲ್ಲಿ ತರೋ ತರ ಮಾಡಿದ್ದಾರೆ ಆದ್ರೆ ಬೇರೆ ಯಾರು ಪತ್ರಕರ್ತರಲ್ಲಿ ಇಲ್ವಾ ಯಾರಿಗೂ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅಂತ ಮನಸ್ಸಿಲ್ವಾ ನಿಮ್ಮ ಮನೆಗಳಲ್ಲಿ ಅಕ್ಕ ತಂಗಿಯರಿಲ್ವಾ ನಿಮ್ಮ ತಾಯಿಯರಿಲ್ವಾ ನಿಮ್ಮ ಮೇಲ್ಜಾತಿಯವರಿಗೆ ರೇಪ್ ಆದ್ರೆ ಎನ್ಕೌಂಟರ್ ಕೆಳಜಾತಿಯವರಿಗೆ ರೇಪ್ ಆದ್ರೆ ಅವ್ರಿಗೆ ಸುಟ್ಟಾಗ್ತೀರ ನೀವು ಮುಂದಿನ ದಿನಗಳಲ್ಲಿ ನಿಮ್ಗೆ ಸರಿಯಾದಂತ ಪಾಠ ಕಲಿಸ್ತೀವಿ ಮಹಿಳೆಯರು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಈಗ ಆಗ್ತಿರೋ ಅನ್ಯಾಯನ ಖಂಡಿಸ್ತೀವಿ ಮುಂದಿನ ದಿನದಲ್ಲಿ ಎಚ್ಚೆತ್ಕೊಂಡು ನೀವು ರಾಷ್ಟ್ರಪತಿ ಸರ್ಕಾರ ಅನ್ನ ಕೊಡಿ ನಮ್ಗೆ ನಿಮ್ಮ ಮೋದಿ ಸರ್ಕಾರ ನಿಮ್ಮ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ
मान्य राष्ट्रपति भारत सरकार नवदेहली मुखातर मान्य तहशीलदार शिडलघट्टे तालूकु चिक्कबळ्ळापुर जिले कर्नाटक मान्य विषय उत्तर प्रदेश हथ्रास बलराम ना नो मत दिन नो बाना पॉइंट दे दो टीम है ना मेरे खेल के लिए।